ಮತ್ತು ಬೇರೆ ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿರಿ? ಬರೇ ರಾಮನಮೇಲೆ ಅನಂತ ಜಯಂತಿ ಇರ್ತದೆ, ಆಮೇಲೆ ಜ್ಯೋತಿಬನ್ ಕಾಟಿ ಅಂತೇಳಿ ಜ್ಯೋತಿಬನ್ ಉತ್ಸವ ಮಾಡ್ತೀವಿ, ಆಮೇಲೆ ನಾಮದೇವ ಪುಣ್ಯತಿಥಿ ಅಂತ ಮಾಡ್ತೀವಿ, ಗೋಕುಲಾಷ್ಟಮಿ, ಹಿಂಗೆ ಪ್ರತಿ ವರ್ಷನೂ ಒಂದು ಐದಾರು ಕಾರ್ಯಕ್ರಮ ಆಗ್ತದೆ. ಇವತ್ತು ಸಂಜೆಗೆ ಏನದ್ರಿ ಮತ್ತೇನು? ಇವತ್ತು ಸಾಯಂಕಾಲ ಇವತ್ತಿಂದ ಅನ್ನಪ್ರಸಾದ ಆಗ್ತದೆ, ಮುಕ್ತಾಯ ಆಗ್ತದೆ. ಮುಕ್ತಾಯ ಆಗ್ತದೆ, ಒಂಬತ್ತು ದಿನವೂ ಕಾರ್ಯಕ್ರಮ ಆಗ್ತದೆ ಮಾಡಿದ್ರಿ. ಜ್ಞಾನೋಬ ಮಹಾರಾಜರು ಬರೆದಂಥ ಹರಿಪಾಠದಲ್ಲಿ ಈ ಹರಿಪಾಠ ಅಂತಂದರೆ 27 ಅಭಂಗಗಳು ಅಂತ ಒಂದು ಹರಿಪಾಠ. ಅದರ ಮೊದಲನೇದಾಗಿ ದೇವಾಚಯ ದ್ವಾರಿ ಉಭಾಕ್ಷಣ ಬರೀ ತ್ರೇಣೇ ಮುಕ್ತಿ ಚಾರಿ ಸಾಧ್ಯಿಲ್ಲ ಅಂದರೆ ಈ ಎರಡನೇ ಸಾಲಿನ ಅರ್ಥ ಏನಂತಂದ್ರೆ ಭಗವಂತನ ದೇವಾಚಯ ದ್ವಾರಿ ಅಂದರೆ ಭಗವಂತನ ಬಾಗಲ ಎದುರುಗಡೆ ಅಂದರೆ ಭಗವಂತನ ಎದುರುಗಡೆ ನಾವು ನಿಂತುಕೊಂಡಾಗ ನಮಗೆ ಎಲ್ಲ ಮುಕ್ತಿಯನ್ನು ದೊರಕುತ್ತದೆ ಅಂತ ಹೇಳಿ ಜ್ಞಾನೇಶ್ವರ ಮಹಾರಾಜರು ಈ ಅಭಂಗದಲ್ಲಿ ಹೇಳ್ತಾರೆ. ಸದ್ಗುರು ಸರಿಖಾ ಅಸ್ತ ಪಠಿರಾಖಾ ಇತರ ಸಲೇಖಾ ಕೋಣ ಕರಿ ಸದ್ಗುರು ಸರಿಖಾ ರಾಜಯಾಚಿಕಾಂತ ಕಾಯವಿಕ ಮಾಗೆ ಮನಚಿಯಾದೋಗೆ ಸಿದ್ಧಿ ಪಾವೆ
ಜ್ಞಾನ ಕಲ್ಪ ತರು ತಳವಟಿ ಜೋಕೋಣಿ ಬೈಸಲ ಕಾಯ ಉಣೆ ಕ್ಯಾಲ ಕಾಯ ಉಣೆ ಕ್ಯಾಲ ಸಾಂಗಾದೋಜಿ ಸಾಂಗಾದೋಜಿ ಜ್ಞಾನ ದೇವ ಮಾಣೆ ತರಲೋ ತರಾಲೋ ಜ್ಞಾನ ದೇವ ಮಾಣೆ ತರಲೋ ತರಾಲೋ ಆತಾ ಉದರಿಲೋ ಆತಾ ಉದರಿಲೋ ಗುರು ಕೃಪೆ ಸದ್ಗುರು ಕೃಪೆ ಸದ್ಗುರು ಸರಿಕಾ ಅಸ್ತ ಪಾಟಿ ರಾಖಾ ಇತರಂತನೆ ಕಾ ಕೋಣ ಕರಿ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ರಾಮ ಹರೇ ಹರೇ